ಪ್ರವಾಸೋದ್ಯಮ ಇಲಾಖೆಯಿಂದ ಲಭ್ಯವಾಗುವಂತ ಯಾತ್ರಿ ನಿವಾಸ ಯಾತ್ರಾರ್ಥಿಗಳಿಗೆ ಇಲ್ಲಿ ತಂಗುದಾನವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಮಾನ್ಯ ಸಚಿವರಾದಂತಹ ಶಾಸಕರಾದಂತಹ ಯು ಟಿ ಖಾದರ್ ಸಾಹೇಬರೇ, ಇಲ್ಲಿರುವಂತಹ ನಮ್ಮ ದರ್ಗಾಧ್ಯಕ್ಷರು ಯು ಕೆ ಮೋನು ಅವರೇ, ಆಸಿಫ್ ಅಬ್ದುಲ್ಲಾ ಅವರೇ, ಅಂಬಮ್ಮ ಅವರೇ, ಹೆಣ್ಮೋನ್ ಅವರೇ, ಇದೇ ರೀತಿ ಕಾರ್ಯದರ್ಶಿಗಳಾದಂತಹ ತೋಹ ಮೊಹಮ್ಮದ್ ಅವರೇ, ಬಾಲಕುಮಾರ್ ಅವರು, ಮೊಹಮ್ಮದ್ ಅವರು, ವಿಜಯ ಮಾಜಿ ಅವರು, ಸುಭಾಸ್ ರಾಜಿ ಅವರೇ, ಅಹಮದ್ ಬಾ ಅವರು, ಬಾ ಮೊಹಮ್ಮದ್ ಅವರು, ಹಸನಬ್ಬ ಅವರು, ಎಲ್ಲರೂ ಇರುವಂಥ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತು ಏನು ಹೇಳ್ತಾ ಇದ್ದಂತೆ ನಮಗೆ ಈ ಸಮಾರಂಭಕ್ಕೆ ಸ್ವಾಗತ ಮಾಡುತ್ತಾ ಇಲ್ಲಿಯ ಒಂದು ಅವಶ್ಯಕತೆಯನ್ನು ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಈ ಒಂದು ನಮ್ಮ ಸಂಸ್ಥೆಗೆ ಸುಮಾರು 80 ಸುಸಜ್ಜಿತ ಕಟ್ಟಡವನ್ನು ಇವತ್ತು ನಮಗೆ ಒದಗಿಸಿಕೊಡಲಿಕ್ಕೆ ಕಾರಣೀಕರಿಸಾದಂಥ ಯು ಟಿ ಖಾದರ್ ಸಾಹೇಬರವರಿಗೆ ನಾನು ನಮ್ಮ ಪರವಾಗಿ ಹಾಗೂ ದರ್ಗಾ ಸಮಿತಿ ಪರವಾಗಿ ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸಿ ಈ ಒಂದು ಕಟ್ಟಡ ಸರ್ಕಾರಿ ಕಟ್ಟಡ ಆದ ಕಾರಣ ಕೆಲವೊಂದು ಅಸ್ತವ್ಯಸ್ತಗಳು ಕಾಣುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ತಾವು ಈ ಬಗ್ಗೆ ಇನ್ನೂ ಒಂದು ಮುಖವನ್ನು ತಿಳಿಸಿಕೊಂಡು ಇದರ ಮೇಲೆ ಒಂದು ಮೇಲಂತಸ್ತಿಗೆ ಒಂದು ವಿಶೇಷವಾದ ಒಂದು ಅನುದಾನವನ್ನು ತರಿಸಿ ಇನ್ನೂ ಒಂದು ಕೆಲವು ರೂಮ್ಗಳನ್ನು ಸೇರಿಸಿಕೊಡಲಿಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿಕೊಂಡು ತಾವು ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಕಟ್ಟಡವನ್ನು ತಾವು ಉದ್ಘಾಟನೆ ಮಾಡಿ.